ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ಕಣ್ಣಿಗೆ ಪ್ರಕೃತಿ ಕೆಲವೊಂದನ್ನು ಕಳಿಸುತ್ತೆ, ನೋಡಲಿಕ್ಕೆ ನಾವು ನೋಡಲ್ಲ. ನಮ್ಮ ಕಿವಿಗೆ ಕೆಲವೊಂದನ್ನು ಕೇಳಿಸುತ್ತೆ, ನಾವು ಕೇಳಿಸ್ಕೊಳ್ಳಲ್ಲ, ನೋಡಲ್ಲ, ಕೇಳಲ್ಲ, ಅಗ್ರಾಣಿಸಲ್ಲ. ಪ್ರತಿಯೊಂದಕ್ಕೂ ಪ್ರಕೃತಿ ನಮಗೊಂದು ಸೂಚನೆ ಕೊಡುತ್ತೆ. ನೋಡಿ, ಈ ಭೂಕಂಪ, ಸುನಾಮಿ, ಜ್ವಾಲಾಮುಖಿ, ಈ ಥರದ್ದು ಉಲ್ಕಾಪಾತಗಳು, ಅತಿವೃಷ್ಟಿ, ಅನಾವೃಷ್ಟಿ, ಈ ಥರದ ಸೂಚನೆಗಳನ್ನು ಬೇಗ ಪ್ರಕೃತಿ ಗ್ರಹಿಸುತ್ತೆ, ನಮಗೊಂದು ಸೂಚನೆಗಳ ಮೂಲಕ ಕೊಡುತ್ತೆ. ನಾವು ನೋಡಲ್ಲ, ಕೇಳಲ್ಲ, ಲೀಸ್ಟ್ ಬಾದರೆ ನಮ್ಮ ಮನೆಯಲ್ಲೇ ಒಂದು ಅನಾಹುತ ಆಯಿತು ಅಂದರೂ ಸೂಚಿಸುತ್ತೆ, ನಮ್ಮ ಕುಟುಂಬದಲ್ಲಿ ಏನಾದರೂ ಅನಾಹುತ ಆಗಬೇಕು ಅಂದರೂ ಸೂಚಿಸುತ್ತೆ. ಅಧರ್ಮೀಯರಿಗೆ ಸೂಚಿಸಲ್ಲ, ಅವ್ರಿಗೆ ಅದ್ರ ಬಗ್ಗೆ ಗಮನನೂ ಇರೋಲ್ಲ. ಅನ್ಯಾಯ ಮಾಡೋನು ಅಧರ್ಮಿಗೆ ಅದ್ರ ಬಗ್ಗೆ ಗೊತ್ತೇ ಇರೋಲ್ಲ ಅಂತಿರ್ತಾನೆ. ಅವನಿಗೆ ಯಾವಾಗಲೂ ಎಡಗಣ್ಣ ಆರ್ತಿರುತ್ತೆ, ಈ ಎಡಗೆನ್ನೇ ಆಡ್ತಿರುತ್ತೆ, ಅದಿದ್ದೇ ಬಿಡಿ. ಆದರೆ ಧರ್ಮವಂತರಿಗೆ ಒಳ್ಳೆಯದು ಕೆಟ್ಟದ್ದು ಸೂಚನೆ ಕೊಡುತ್ತೆ. ಅತಿ ಮುಖ್ಯವಾಗಿ ಪ್ರಕೃತಿ ನೋಡಿ, ಈ ಒಂದು ಭೂಕಂಪ ಆದಾಗ, ಸುನಾಮಿ ಬರಬೇಕಾದಾಗ, ಅದಕ್ಕೆ ಮೊದಲೇ ಪಕ್ಷಿಗಳ ಕಲರವ ಎಲ್ಲೋ ಬಿಟ್ಟು ಓಡೋಗುತ್ತಾರೆ. ಹೌದು, ನಾಯಿಗಳು ಓಡೋಗ್ಬಿಡ್ತವೆ, ಹಸುಗಳು ಓಡೋಗ್ಬಿಡ್ತವೆ, ಪಕ್ಷಿಗಳು ಆ ಊರಲ್ಲಿ ಇರೋಲ್ಲ. ಎರಡು ದಿನ ಮೊದಲೇ, ಮೂರು ದಿನ ಮೊದಲೇ ಗೊತ್ತಾಗುತ್ತೆ. ಇದನ್ನು ಭೂಕಂಪ ಆದಂಥ ಎಲ್ಲ ಸ್ಥಳಗಳಲ್ಲೂ ವಿಜ್ಞಾನಿಗಳೇ ಕಂಡುಹಿಡಿದಿರ್ತಕ್ಕಂಥ ವೈಜ್ಞಾನಿಕವಾಗಿ ಸೂಚನೆ. ಇದನ್ನು ಯಾವಾಗಲೂ ನಮ್ಮ ಧರ್ಮಶಾಸ್ತ್ರ ಹೇಳಿದೆ, ಪ್ರಕೃತಿ ಸೂಚಿಸಿಕೊಡುತ್ತದೆ. ವಿಕಾರವಾಗಿ ಹರ್ಚ್ಕೊಂಡು ಓಡೋಗ್ತವೆ, ಕಾಡು ಪ್ರಾಣಿಗಳೆಲ್ಲ ನಾಡಿಗೆ ಬಂದ್ಬಿಡ್ತವೆ, ಒಂದೊಂದು ಸಮಯ ನುಗ್ಕೊಂಡು ಬಂದ್ಬಿಡ್ತವೆ. ಅವಳು ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಅಂತ. ನಾವೆಲ್ಲ ಕಾಡು ಕಡಿದು ನಾಡು ಮಾಡ್ಕೊಂಡಿದ್ದೀವಲ್ಲ, ಸೊ ಕಾಡು ಚಿಕ್ಕದಾಯ್ತು, ನಾಡು ದೊಡ್ಡದಾಯ್ತು, ನುಗ್ಗೋದೆ. ಹೌದು, ಭೂಮಿ ಕಂಸೋಕ್ಕೆ ಮೊದಲೇ ಸೂಚಿಸ್ಕೊಡ್ತವೆ. ರಾಸುಗಳು ಕಿತ್ಕೋತವೆ, ಹರಿಸ್ತವೆ, ಕಣ್ಣೀರಾಗ್ತವೆ, ಕುರಿಗಳು, ಮೇಕೆಗಳು. ಅದಕ್ಕೆ ಹಿಂದಿನ ಕಾಲದಲ್ಲಿ ಕುರಿಗಳು, ಮೇಕೆಗಳು, ಹಸುಗಳು, ಗೋವುಗಳು, ಹಂದಿಗಳು ಎಲ್ಲ ಸಾಕ್ತಿದ್ರು. ಏನಾದರೂ ಒಂದು ಅಪಶಕುನದ ಸೂಚನೆ ಬಂತು ಅಂದರೆ ಅವುಗಳ ಮೂಲಕ ಗೊತ್ತಾಗ್ತಿತ್ತು, ಓ ಈ ಥರದೊಂದು ಅಪಾಯವಿದೆ, ನಡೆಯುತ್ತದೆ 100%. ಶುಭ ಸೂಚನೆಗಳು ಅಷ್ಟೇ ನೋಡಿ. ಪ್ರಕೃತಿ ಇವತ್ತು ಆ ಟರ್ಕಿ ಪ್ರದೇಶದಲ್ಲಿ ಎಷ್ಟೋ ಪ್ರಾಣಿಗಳು, ಪಕ್ಷಿಗಳು ಆ ಒಂದು ಏರಿಯಾ ಒಂದು 30-50 ಕಿಲೋಮೀಟರ್ ಅಂದರೆ ಭೂಮಿಯ ಒಳಗಡೆ ನಡೆಯುವ ಆ ಬದಲಾವಣೆಗಳು, ಪ್ರಕೃತಿಯ ಒಳಗಡೆ ನಡೀತಿರೋ ಆ ಬದಲಾವಣೆಗಳು ತೋರಿಸ್ಕೊಟ್ಬಿಟ್ಟಿದೆ. ಕಡಿಮೆ ಕಡಿಮೆ ಅಂದರೂ 50-60 ಕಿಲೋಮೀಟರ್ ಆಸುಪಾಸಿನಲ್ಲಿ ಎಷ್ಟು ಪ್ರಭೇದದ ಜಾತಿಯ ಪಕ್ಷಿಗಳು, ಪ್ರಾಣಿಗಳು ಓಡೋಗ್ಬಿಟ್ಟಿದ್ದಾವೆ. ನಾಯಿಗಳು ಸಮೇತ, ರಾಸುಗಳು ಸಮೇತ, ಇಲಿಗಳು ಸಮೇತ, ಹೆಗ್ಗಣಗಳು ಸಮೇತ, ಅವುಗಳು ಭೂಮಿ ಒಳಗಡೆನೆ ಗೂಡು ಕಟ್ಕೊಂಡಿರೋದು, ಓಡು ಸರ್ಪಗಳು ಸಮೇತ ನೆನ್ಪಿಟ್ಕೊಳ್ಳಿ ಓಡೋಗಿದ್ದಾರೆ. ಇವತ್ತು ಕೂಡ ಆ ಥರದ್ದೇ ಒಂದು ಅದ್ಭುತವಾದಂಥ ಒಂದು ಸೂಚನೆ ನಿಮಗೆ ತಿಳಿಸ್ಕೊಡ್ತಿದ್ದಾರೆ. ನಿಮ್ಮಲ್ಲಿ ನ್ಯಾಯಯುತವಾದ ಜೀವನ, ಧರ್ಮಬದ್ಧ ಜೀವನ ನಡೆಸ್ತಿದ್ದೀರಿ, ಪ್ರಕೃತಿ ನಿಮಗೊಂದು ಒಳ್ಳೆಯ ಸೂಚನೆಗಳನ್ನು ತೋರಿಸ್ತಲೇ ಇರುತ್ತೆ. ಅಂತಹದೇ ಒಂದು ಅದ್ಭುತವಾದ ಸೂಚನೆ ಅಂದರೆ ಆಕಸ್ಮಿಕವಾಗಿ ಗೂಬೆಯನ್ನು ನೋಡಿದರೆ. ತುಂಬ ಜನ, ಸರ್ ನಾನು ಗೂಬೆ ನೋಡಿಬಿಟ್ಟೆ, ಏನೋ ಆಗ್ಬಿಡುತ್ತೆ ಅಂತ. ನಮ್ಮ ಕಡೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಅದನ್ನು ಲಕ್ಷ್ಮೀ ದ್ಯೋತಕ ಅಂತ ಹೇಳ್ತಾರೆ. ಎಸ್, ಲಕ್ಷ್ಮೀ ದ್ಯೋತಕವೇ. ಅದಕ್ಕೆ ಅಂತ ಗೂಬೆ ಫೋಟೋ ಮಾಡಿಸಿ ಕೂಡ ಹಾಕ್ಕೊಂಡಿರೋ ಪುಣ್ಯಾತ್ಮರು ಇದ್ದಾರೆ. ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇ ನೋಡ್ತಾ ಕೂತ್ಕೋತೀನಿ, ಮಾಡೋ ಕೆಲಸ ಮಾಡಿದೆ, ನನಗೆ ಗೂಬೆ ಕಾಣಿಸುತ್ತಾ ಕಾಣಿಸುತ್ತಾ ಅಂತ ಹುಡುಕಾಡ್ತಾ ಕೂತ್ಕೊಳ್ಳೋದು. ಆಕಸ್ಮಿಕವಾಗಿಯೇ ಬೀಳಬೇಕು ಅದು, ನೀವು ಅಂದ್ಕೊಂಡಾಗೆಲ್ಲ ಕಾಣಿಸಲ್ಲ. ಅದು ಗೊತ್ತಿದೆ ಯಾರಿಗೆ, ಯಾವಾಗ, ಎಲ್ಲಿ ಸೂಚಿಸಬೇಕು ಅನ್ನತಕ್ಕಂಥದ್ದು. ಹೌದು,
ಆ ಲಕ್ಷಣಗಳನ್ನು ಪ್ರಕೃತಿ ಸೂಚಿಸುತ್ತದೆ. ಅದರಲ್ಲಿ ಅತಿ ಮುಖ್ಯವಾಗಿ ಗೂಬೆ ಸೂಚಕವಾಗಿ ನಿಮ್ಮ ಕಣ್ಣಿಗೆ ಬಿದ್ದರೆ ಅತಿ ಶೀಘ್ರದಲ್ಲಿಯೇ ಒಂದು ಧನಪ್ರಾಪ್ತಿ, ಒಂದು ಪ್ರಮೋಷನ್ನು, ಒಂದು ಇನ್ಕ್ರಿಮೆಂಟು, ಒಂದು ಶುಭ ಕಾರ್ಯವೋ, ಮನೆಗೆ ಒಂದು ಗೃಹಲಕ್ಷ್ಮಿಯ ಆಗಮನ, ವಿಜಯಲಕ್ಷ್ಮಿಯ ಆಗಮನ, ಮನೆಯಲ್ಲೊಂದು ಪಾಪು ಆಗಮನ, ಒಂದು ಜ್ಯೇಷ್ಠಾಲಕ್ಷ್ಮಿ ದೂರ ಹೋಗೋದು ನಡೆಯತಕ್ಕಂಥದ್ರ ಅದ್ಭುತವಾದಂತಹ ಸೂಚನೆ ಅದು. 100% ನಾನಿದನ್ನು ಸುಮ್ಮನೆ ಕಾಟಾಚಾರಕ್ಕೆ ಹೇಳ್ತಿಲ್ಲ, ತುಂಬ ಕಡೆ ಇದನ್ನು ವಿಚಾರಿಸಿದ್ದೇನೆ. ನನ್ನ ಈ ಒಂದು 25-28 ವರ್ಷಗಳ ಅನುಭವ, ನಿತ್ಯ ನೂರಾರು ಜಾತಕಗಳ ಜನಗಳ ಜೊತೆ ಮಾತನಾಡುವಿಕೆ, ಪ್ರಶ್ನೆಗಳ ಉತ್ತರ, ಸಾವಿರಾರು ಸಂಖ್ಯೆಯಲ್ಲಿ ಪ್ರಶ್ನೆಗಳ ಒಂದು ಮಾಲಿಕೆ, ಇದನ್ನು ಕಡಿಮೆ ಅಂದರೂ ಒಂದು 10,000 ಮೇಲ್ಸ್ ಬರುತ್ತೆ. ಆಗಲಿಂದಲೂ ಈಗಿನವರೆಗೂ ವಾಹಿನಿ ಬಿಟ್ಟು 5 ವರ್ಷ ಆಯಿತು, ಈ ಯುಗಾದಿಗೆ 5 ವರ್ಷ ಆಗುತ್ತೆ. ಆದರೂ ಇವತ್ತಿಗೂ ಕಡಿಮೆ ಅಂದರೂ ಒಂದು 10,000 ಮೇಲ್ಸ್ ಬರುತ್ತೆ. ಇದು ಪ್ರಶ್ನೆ, ಅದು ಪ್ರಶ್ನೆ, ಇದು ಅದು ಅಂತ ನೋಡ್ತಿರ್ತಾರೆ. ನನಗೂ ಆಶ್ಚರ್ಯವೇ ಇಷ್ಟು ಪ್ರೀತಿಯ ಅಂತ. ಕಾರಣ ಈ ರಿಸರ್ಚ್ಗಳನ್ನು ಮಾಡ್ಕೊಂಡು ತಗೋಬಂದು ನಿಮ್ಮ ತಟ್ಟೆಯಲ್ಲಿ ಇಡ್ತಿರ್ತಕ್ಕಂಥದ್ದು. ಅದರಿಂದ ಆಕಸ್ಮಿಕವಾಗಿ ಗೂಬೆ ಕಣ್ಣಿಗೆ ಬಿದ್ದರೆ ನಮ್ಗೆ ಏನಾದರೂ ಅಪಚಾರ ಆಗ್ಬೋದಾ, ಇನ್ನೊಂದಾಗ್ಬೋದಾ, ಮನೆ ಮೇಲೆ ನೋಡಿದೆ, ಮರದ ಮೇಲೆ ನೋಡಿದೆ, ದೇವಸ್ಥಾನದ ಮೇಲೆ ನೋಡಿದೆ, ಗುಡಿ ಮೇಲೆ ನೋಡಿದೆ, ಎದುರುಗಡೆ ನೋಡಿದೆ, ಬಲಗಡೆ ನೋಡಿದೆ, ಎಡಗಡೆ ನೋಡಿದೆ, ಹಿಂದೆ ನೋಡಿದೆ, ಆಕಸ್ಮಿಕವಾಗಿ ನೋಡಿದಿರಿ, ಎಲ್ಲಿ ನೋಡಿದ್ರಿ, ಹೇಗೆ ನೋಡಿದ್ರಿ, ಸ್ಮಶಾನದಲ್ಲಿ ನೋಡಿದ್ರು ಅಷ್ಟೇ ನೋಡಿದಿರಿ. ಆ ಕಡೆ ಹೋಗೋವಾಗ ನನ್ನ ಮನೆ ಪಕ್ಕದಲ್ಲೇ ಸ್ಮಶಾನ ಇದೆಪ್ಪ, ಇದು ನಿಜ, ಇದು ದೊಡ್ಡ ಮೋರಿ ಇದೆ, ನಾನಾ ರೀತಿ ಪಶು ಪಕ್ಷಿಗಳು ಓಡಾಡ್ತಿರ್ತವೆ, ಆ ಎಲ್ಲ ಏನೂ ಇಲ್ಲ, ಪ್ರಕೃತಿಯ ಜೊತೆಗೆ ನಾವಿರತಕ್ಕಂಥದ್ದು ಅಷ್ಟೇ. ಅದರ ಪಕ್ಕದಲ್ಲೇ ಒಂದು ವಿಶೇಷವಾದಂಥ ದೇವಸ್ಥಾನಗಳು ಇದ್ದಾವೆ ಅಲ್ಲ. ನೀವು ಎಲ್ಲಿ ನೆಲೆಸಬೇಕು, ಯಾವ ಥರದ ಮನೆ ಹಿಂದೆ ಮುಂದೆ ಇದೆಲ್ಲವನ್ನೂ ಸೂಚಿಸ್ಕೊಡುತ್ತೆ. ಸೊ ಅದರಿಂದ ಸ್ಮಶಾನದಲ್ಲಿ ನೋಡಿದೆ, ಅವೆಲ್ಲ ಏನಿಲ್ಲ, ನಿಮ್ಮ ಕಣ್ಣಿಗೆ ಆಕಸ್ಮಿಕವಾಗಿ ಅದು ಬಿದ್ದಿದೆ. 100% ಅಲ್ಲೊಂದು ಲಕ್ಷ್ಮೀ ಯೋಗವಾಗುತ್ತೆ. ನಿಮಗೆ ಈ ಸಂಚಿಕೆಯ ಮಾಲಿಕೆಗಳು ತುಂಬ ಇಷ್ಟ ಆಗಿದೆ, ನಿಮಗೂ ಈ ಥರದ ಅನುಭವ ಆಗಿದೆ, ದಯಮಾಡಿ ಕಮೆಂಟ್ಸ್ ಹಾಕಿ, ಹಾಗೆ ನಿಮ್ಮ ಆತ್ಮೀಯರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ, 100 ಬಾರಿ ಶೇರ್ ಮಾಡಿ, ತೊಂದರೆ ಇಲ್ಲ. ಅವ್ರಿಗೂ ಈ ಥರದ ಮಾಹಿತಿಗಳ ಭಂಡಾರ ಸಿಕ್ಕಿ ಅವರ ಜೀವನದಲ್ಲೂ ಓ ಒಳ್ಳೇದೊಂದು ನಡೆದಿದ್ದಪ್ಪ, ನಡೀತಿದೆ ಅನ್ನೋ ಒಂದು ಸೂಚನೆ. ಮನುಷ್ಯನಿಗೆ ಕೆಟ್ಟದ್ದು ತಡ್ಕೊಳ್ಳೋಕ್ಕಾಗಲ್ಲ, ಕೆಟ್ಟದನ್ನು ಕೇಳೋಕ್ಕೂ ಆಗೋಲ್ಲ, ನೋಡೋದು ಬಿಡಿ, ಕೇಳೋಕ್ಕೂ ಆಗೋಲ್ಲ. ಅದಕ್ಕೆ ಕೆಟ್ಟದನ್ನು ಆದಷ್ಟು ನಾನು ಹೇಳಲಿಕ್ಕೆ ಹೋಗಲ್ಲ, ಆಯ್ತ್ರೋ? ಸೊ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.